ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಾಂಬ್ ಅನ್ನ ಬಿಜೆಪಿ ಜೊತೆಗೆ ಪ್ರತಿಭಟನೆಗೆ ಹೋಗುವ ಮುನ್ನ ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಸಿದ್ದರಾಮಯ್ಯ ವಿರುದ್ದ ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ನಾವು ಬಿಜೆಪಿಯ ಬಿ ಟೀಮ್ ಆಗಿದ್ರೆ ಈ ಹಿಂದೆ ಐದು ವರ್ಷ ನಾನೇ ಸಿಎಂ ಆಗಿರುತ್ತಿದ್ದೆ ಎಂದು ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ನೀಡಿದ್ರು ದೇವೇಗೌಡರು ಬಿಜೆಪಿಯ ಬಿ ಟೀಂ ಎಂದು ರಾಹುಲ್ ಗಾಂಧಿ ಹೇಳಿದ್ದರು ಮೈತ್ರಿ ಸರ್ಕಾರ ಉಳಿಸಲು ಐದು ಮಂದಿ ಬಿಜೆಪಿಯಿಂದ ಬರ್ತಾರೆ ಅಂದರೆ ಮುಸ್ಲಿಂ ಸಚಿವನೊಬ್ಬ ನಾವು ಇನ್ನೂ ಐದು ಜನ ಎಂದು ಮುಸ್ಲಿಂ ಐಡೆಂಟಿಟಿಗಾಗಿ ಒಬ್ಬರನ್ನ ಸಚಿವರನ್ನಾಗಿ ಮಾಡಿದ್ದಾರೆ ಅವರು ಜಾತ್ಯತೀತತೆಯನ್ನು ಉಳಿಸುತ್ತಾರಾ ಎಂದು ಸಚಿವ ಜಮೀರ್ ಅಹಮದ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡುತ್ತೀವಿ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಜೊತೆ ಸರ್ಕಾರ ಮಾಡಲು ಚೆನ್ನೈನಲ್ಲಿ ವೆಂಕಯ್ಯನಾಯ್ಡು ಭೇಟಿಗೆ ನಾಲ್ಕು ಫ್ಲೈಟ್ ಟಿಕೆಟ್ ಬುಕ್ ಆಗಿರಲಿಲ್ವಾ ಎಂದು ಸಿದ್ದರಾಮಯ್ಯ ವಿರುದ್ಧ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೆ ಎಲ್ಲ ಹಂತದಲ್ಲೂ ಮಾಹಿತಿ ಕೊಟ್ಟಿದ್ದೇವೆ ಎರಡು ಬಾರಿ ಪಕ್ಷ ಸೋಲುಂಡರು ಮುಸ್ಲಿಂ ಸಮುದಾಯಕ್ಕೆ ಗೌರವ ಕೊಡುತ್ತಾ ಬಂದಿದ್ದೇವೆ ಎಂದರು ಮುಸ್ಲಿಮರು ಒಗ್ಗಟ್ಟಾಗಿ ವೋಟ್ ಹಾಕದಿದ್ರೆ ನೀವು ಗೆಲ್ತಿದ್ರಾ ಅಂತ ಸಚಿವನೊಬ್ಬ ಹೇಳಿದ್ದಾನೆ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಾಢ್ಯವಾಗಿದ್ರೆ ಅಲ್ಲೂ ಮುಸ್ಲಿಮರು ನನ್ನನ್ನ ಕೈ ಹಿಡಿಯುತ್ತಿರಲಿಲ್ಲ ಎಂದು ಜಮೀರ್ ಅಹಮದ್ಗೆ ಕುಮಾರಸ್ವಾಮಿ ಟಾಂಗ್ ನೀಡಿದ್ರು